ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ನಮಸ್ಕಾರ ಇನಿಯಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಬಾಗೇಪಲ್ಲಿಯಲ್ಲಿ ಇನ್ನು ಆರಂಭಗೊಳ್ಳದ ಇಂದಿರಾ ಕ್ಯಾಂಟೀನ್ ಸ್ಥಳ ಗೊಂದಲದಿಂದ ಕಟ್ಟಡ ಕಾಮಗಾರಿ ನಿರ್ಮಾಣ ಹಂತದಲ್ಲೇ ಸ್ಥಗಿತ ಚುನಾವಣೆ ಸಂದರ್ಭದಲ್ಲಿ ಕೋಡಿಶ್ರೀ ನುಡಿದಿದ್ದ ಭವಿಷ್ಯ ನಿಜವಾಯಿತು ಈಗ ಶ್ರೀಗಳಿಂದ ಮತ್ತೊಂದು ಸ್ಫೋಟಕ ಭವಿಷ್ಯ ಕೃಷಿ ಇಲಾಖೆಯಿಂದ ವಿತರಣೆಯಾಗುತ್ತಿರುವ ಬಿತ್ತನೆ ಬೀಜದ ಕ್ಯೂಆರ್ ಕೋಡ್ ಚೆಕ್ ಮಾಡಿ ಗುಣಮಟ್ಟ ಖಾತ್ರಿಪಡಿಸಿಕೊಂಡ ಶಾಸಕ ಪ್ರದೀಪ್ ಈಶ್ವರ್ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಆರಂಭಗೊಂಡು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಶತಮಾನದ ಸರ್ಕಾರಿ ಶಾಲೆ ತಾಲೂಕಿಗೆ ಕೀರ್ತಿ ತಂದ ಶಾಲೆ ಬಗ್ಗೆ ಶಿಕ್ಷಕರ ಮೆಚ್ಚುಗೆ ಚಿಕ್ಕಬಳ್ಳಾಪುರದಲ್ಲಿ ಪಾರ್ಶ್ವವಾಯು ಕೇಂದ್ರ ಪ್ರಾರಂಭ ಚಿಕಿತ್ಸೆಗೆಂದು ದೂರದ ಊರಿಗೆ ತೆರಳುವ ಕಷ್ಟ ತಪ್ಪಿದಂತಾಯಿತು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ವಾರ್ತೆಗಳ ವಿವರ ಬಾಗೇಪಲ್ಲಿ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಸ್ಥಳದ ಗೊಂದಲದಿಂದ ಐದುವರೆಗೆ ಆರಂಭವಾಗದೆ ಇರುವುದರಿಂದ ಬಡ ಕೃಷಿ ಕೂಲಿ ಕಾರ್ಮಿಕರು ಪರದಾಡುತ್ತಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳು ಆದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ ಜಾರಿ ಮಾಡಿದ್ರು ಕಡಿಮೆ ದರದಲ್ಲಿ ತಿಂಡಿ ಊಟ ಸಿಗುವಂತೆ ಮಾಡಿದ್ರು ಇದರಿಂದ ಬಡವರಿಗೆ ಹಾಗೂ ಸಾಮಾನ್ಯ ಜನರಿಗೆ ಅನುಕೂಲ ಆಗಿತ್ತು ಇದರಿಂದ ಜಿಲ್ಲೆಯ ಪೈಕಿ ಚಿಂತಾಮಣಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದ ಎಲ್ಲಾ ತಾಲೂಕುಗಳಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಿಸಿದರು ಆದರೆ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಸ್ಥಳದ ಗೊಂದಲದಿಂದ ಇಂದಿರಾ ಕ್ಯಾಂಟೀನ್ನ ಕಟ್ಟಡದ ಕಾಮಗಾರಿ ಸ್ಥಗಿತಗೊಂಡಿದೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲು ಜಾಗದ ಕೊರತೆ ಇದೆ ಪುರಸಭೆ ಮಳಿಗೆ ಲೋಕೋಪಯೋಗಿ ಇಲಾಖೆಯ ಕಚೇರಿಯ ಹಾಗೂ ತಹಸೀಲ್ದಾರ್ ವಸತಿ ಗೃಹದ ಖಾಲಿ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲು ಆಗಿಲ್ಲ ಪಟ್ಟಣದ ಸಂತೆ ಮೈದಾನದ ಖಾಲಿ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲು ಮುಂದಾದರೂ ಜಾಗದ ಮೇಲೆ 11 ಕೆವಿ ಸಾಮರ್ಥ್ಯದ ವಿದ್ಯುತ್ ತಂತಿಗಳು ಹರಿಸಲಾಗಿದೆ ಹಾಗೂ ಜನರು ಹೋಗಿ ಬರಲು ಅನಾನುಕೂಲ ಆಗಿತ್ತು ಇದರಿಂದ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಕಾಮಗಾರಿಯ ನಿರ್ಮಾಣ ಸ್ಥಗಿತಗೊಂಡಿದೆ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಇಲ್ಲಿ ಪ್ರಾರಂಭ ಮಾಡಬೇಕಂತ ಹೇಳಿದ್ರು ಆ ಸಂದರ್ಭದಲ್ಲಿ ಆಗಿನ ಶಾಸಕರಾದ ಸಂದರ್ಭದಲ್ಲಿ ಕೂಡ ಅವರ ಮೇಲೆ ದೊಡ್ಡ ಮಟ್ಟದ ನಾವು ಹೋರಾಟಗಳೆಲ್ಲ ನಾವು ಮಾಡಿದ್ವಿ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಯೋಗ್ಯವಾದಂಥ ಸ್ಥಳ ಗುಳೂರು ಸರ್ಕಲ್ ಏನಿದೆ ಹೆಚ್ಚಿನ ವೃತ್ತ ಅಲ್ಲೇ ಮಾಡಿದರೆ ಉಪಯೋಗ ಆಗ್ತಾ ಇತ್ತು ಅದು ಪ್ರತಿಷ್ಠೆಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಸಂತೆ ಮೈದಾನದಲ್ಲಿ ಒಂದು ಮಾಡಿ ಆವತ್ತಿಂದ ಇವತ್ತುವರೆಗೂ ಕೂಡ ಅದು ಪಾಳು ಬಿದ್ದು ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಇವತ್ತು ಹೋಲಾಗಿದೆ ಸರ್ಕಾರದ ಹಣ ಇದು ಏನು ಉಪಯೋಗ ಆಗದೆ ಇರತಕ್ಕಂಥದ್ದು ಕೂಡ ಹಾಗೇನೆ ಅವರು ಶಾಸಕರಾಗಿದ್ದಾರೆ ಈಗಲೂ ಅವರೇ ಶಾಸಕರಾಗಿದ್ದಾರೆ ಕನಿಷ್ಠ ಇಂದಿರಾ ಕ್ಯಾಂಟೀನ್ ಇವತ್ತು ಜನಕ್ಕಾಗಿ ಉಪಯೋಗ ಆಗಬೇಕನ್ನುವ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಬಡಬಗ್ಗರಿಗೆ ಇವತ್ತು ಕೂಲಿ ಕಾರ್ಮಿಕರಿಗೆ ಉಪಯೋಗ ಆಗಬೇಕಾಗತ್ತಂಥದ್ದು ಇವತ್ತು ಹಂದಿಗಳಿಗೆ ಇವತ್ತು ಇಲ್ಲಿ ವೇಸ್ಟ್ ಆಗ್ತಕ್ಕಂಥದ್ದು ಒಂದು ತಿಪ್ಪೆ ಗುಂಡಿಯಾಗಿ ಇವತ್ತು ಮಾರ್ಪಾಟಾಗಿರ್ತಕ್ಕಂಥದ್ದು ಇವತ್ತು ಇವತ್ತಿನ ಬಾಗೇಪಲ್ಲಿ ಜನತೆಯ ದುರ್ದೈವ ಅಂತೇಳಿ ಇವತ್ತು ನಾವು ಭಾವಿಸ್ತಾ ಇದ್ದೀವಿ ಅರ್ಧ ಕಾಮಗಾರಿಯ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಸುತ್ತಲೂ ಇದೀಗ ತಿಪ್ಪೆಗುಂಟಿಗಳು ಆಗಿದೆ ಸುತ್ತಮುತ್ತಲಿನ ಜನರು ತ್ಯಾಜ್ಯ ಕೇಂದ್ರವನ್ನಾಗಿ ಮಾಡಿದ್ದಾರೆ ಕಸ ಕಡ್ಡಿ ಕೊಳೆತ ವಸ್ತುಗಳನ್ನು ರಾಶಿಗಟ್ಟಲೆ ಸುರಿದಿದ್ದಾರೆ ಕಳೆ ಹಾಗೂ ಮುಳ್ಳಿನ ಗಿಡಗಳು ಬೆಳೆದಿವೆ ಕಲುಷಿತ ಕೇಂದ್ರವಾಗಿ ಪರಿಣಮಿಸಿದ್ದು ಕಟ್ಟಡವು ಶಿಥಿಲಾವಸ್ಥೆಯಲ್ಲಿ ಇದೆ ಕಟ್ಟಡದ ಸಿಮೆಂಟ್ನ ಬಂಡೆಗಳು ಹಾಗೂ ಗುಜುಗಳು ಮುರಿದಿವೆ ಅರ್ಧಕ್ಕೆ ನಿಂತಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ ಇನ್ನು ಸಿದ್ದರಾಮಯ್ಯರವರು ಪುನಃ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲು ಇಂದಿರಾ ಕ್ಯಾಂಟೀನ್ಗಳನ್ನು ಪುನಃ ಪ್ರಾರಂಭಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇಂದಿರಾ ಕ್ಯಾಂಟೀನ್ ಈ ಹಿಂದೆನೆ ಸಂತೆ ಮೈದಾನದ ಜಾಗದಲ್ಲಿ ಮಾಡಬೇಕು ಅಂತ ಉದ್ದೇಶ ಮಾಡಿದರು ಮಾಡಿದಾಗ ಕಾಂಟ್ರಾಕ್ಟರ್ ಕೂಡ ಬಂದು ಅದು ರೆಡಿ ಮಾಡ್ತಾ ಇದ್ರು ಬಟ್ ಹೈ ಟೆನ್ಷನ್ ವೈರ್ ಹೋಗಿರೋದ್ರಿಂದ ಅಲ್ಲಿ ಏನದು ನಿರ್ಮಾಣ ಕಾರ್ಯ ಸ್ಟಾಪ್ ಆಯಿತು ಈಗ ಅದಕ್ಕೋಸ್ಕರ ಬೇರೆ ಜಾಗ ನೋಡಿದ್ದೀವಿ ಇಲ್ಲಿ ಅಂದರೆ ತಹಸೀಲ್ದಾರ್ ಕ್ವಾರ್ಟರ್ಸ್ ಇದೆಯಲ್ಲ ಕ್ವಾರ್ಟರ್ಸ್ ಹಿಂದೆ ಅಂತ ಜಾಗ ನೋಡಿದ್ದೀವಿ ಅದು ಕೂಡ ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ ಈಗ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿ ಅಂತಲೂ ನಾವು ನೋಟಿಸ್ ಕೊಟ್ಟಿದ್ದೀವಿ ಆಲ್ರೆಡಿ 2 ನೋಟಿಸ್ ಕೊಟ್ಟಿದ್ದೀವಿ ಅವರು ಇದುವರೆಗೂ ಕಾಮಗಾರಿ ವಿಳಂಬ ಮಾಡ್ತಾ ಇದ್ದಾರೆ
ಇದನ್ನು ನಾನು ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀನಿ. ಪಿ ಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೋಡಿ ಮಠದ ಸ್ವಾಮೀಜಿ ನುಡಿದ ಭವಿಷ್ಯ ನಿಜವಾಗಿದೆ. ಯಾವುದೇ ಪಕ್ಷಗಳು ಒಟ್ಟಾಗಿ ಹೋಗುವುದಿಲ್ಲ, ಪಕ್ಷಾಂತರಗಳು ಹೆಚ್ಚಾಗಲಿವೆ, ಆದರೆ ಒಂದೇ ಪಕ್ಷ ಅಧಿಕಾರವನ್ನು ಹಿಡಿಯಲಿದೆ ಎಂದು ಹೇಳಿದ್ರು. ಅದರಂತೆ ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಏಕಾಂಗಿಯಾಗಿ ಅಧಿಕಾರಕ್ಕೆ ಬಂದಿದೆ. ಇದರ ಮಧ್ಯೆ ಇದೀಗ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಎರಡು ಮೂರು ರಾಷ್ಟ್ರಗಳು ಬೀದಿಯಿಂದ ಕಚ್ಚಿ ಹೋಗ್ತವೆ. ಎರಡು ಮೂರು ರಾಷ್ಟ್ರಗಳು ಬೀದಿಯಿಂದ ಕಚ್ಚಿ ಹೋಗ್ತವೆ. ಕೋಲಾರ ತಾಲೂಕಿನ ಸುಗಟೂರು ಗ್ರಾಮದ ಶ್ರೀ ಯೋಗಿ ನಾರಾಯಣ ಮಠಕ್ಕೆ ಕೋಡಿಮಠ ಶ್ರೀ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಈ ಹಿಂದೆ ಹೇಳಿದಂತೆ ರಾಜ್ಯದಲ್ಲಿ ಬಹುಮತದ ಸರ್ಕಾರ ಬಂದಿದೆ, ಈ ವರ್ಷದಲ್ಲಿ ದೊಡ್ಡ ಅವಘಡ ನಡೆಯುತ್ತೆ ಎಂದು ಹೇಳಿದ್ದೆ, ಅದರಂತೆ ರೈಲು ದುರಂತ ನಡೆದಿದೆ, ಇನ್ನು ಒಂದು ಗಂಡಾಂತರ ದೇಶಕ್ಕೆ ಕಾದಿದೆ, ಈ ವರ್ಷ ಅಚಾನಕ್ಕಾಗಿ ಗುಡುಗು ಮಿಂಚು ಬರಲಿದೆ, ಎರಡು ಮೂರು ರಾಷ್ಟ್ರಗಳು ನೀರಿನಲ್ಲಿ ಮುಳುಗಡೆಯಾಗಲಿವೆ, ಎಲ್ಲೋ ನಡೆದ ಬಾಂಬ್ ದಾಳಿಯಿಂದ ಸಾಕಷ್ಟು ನಮಗೆ ಅನಾಹುತ ಸಂಭವಿಸಲಿದೆ ಎಂದು ಆಘಾತಕಾರಿ ಭವಿಷ್ಯ ನುಡಿದ್ರು. ಯಾರ ಅವಶ್ಯಕತೆ ಮುಂದೆ ಒಂದು ಹೇಳಿದೆ, ಅವಘಡ ಆಗ್ತದೆ, ದುರಂತ ಆಗ್ತದೆ, ಜನ ಸತ್ತರು, ಇನ್ನೂ ಲಕ್ಷಣ ಇದೆ. ಈ ವರ್ಷ ಸಂವತ್ಸರದಲ್ಲಿ ಅಚಾನಕ್ಕಾಗಿ ಸಾವುಗಳು, ನೋವುಗಳು, ದುಃಖಗಳು ಬರ್ತವೆ. ಬಿಡುಗು ಮಿಂಚು ಗಾಳಿ ಮಳೆಯೂ ಭಾಳ ಬರುತ್ತವೆ. ಎರಡು ಮೂರು ರಾಷ್ಟ್ರಗಳು ಬೀದಿಯಿಂದ ಕಚ್ಚಿ ಹೋಗ್ತವೆ. ಎಲ್ಲೋ ನಡೀತಕ್ಕಂಥ ಬಾಂಬ್ ವಾಯು ಭಾರತದ ಮೇಲೆ ಬಂದು ಇಲ್ಲಿನ ಜನರಿಗೆ ಸಾವು ನೋವನ್ನು ಕೊಡ್ತದೆ. ಆ ದೃಷ್ಟಿಯಿಂದ ಆಧ್ಯಾತ್ಮಿಕ ಲೆವೆ ರಾಷ್ಟ್ರ ರಾಜಕಾರಣ ರಾಜ್ಯದೇಳಿದ್ದೀನಿ. ಗಿಡ ಮರ ದೈವದ ಆರಾಧ್ಯದ ಸಂಕೇತ, ಮತ್ತೆ ಕೈವಾರ ತಾತಯ್ಯನವರು ಹುಟ್ಟಿ ಬರುವ ಸಂಕೇತ ಇದೆ. ಅಂತಹ ಸೂಚನೆ ಈಗಾಗಲೇ ಸಿಕ್ಕಿದೆ, ಅದರಂತೆ ಬೆಟ್ಟದಲ್ಲಿ ಮುನ್ಸೂಚನೆ ಸಿಕ್ಕಿದೆ. ರಾಜ್ಯದಲ್ಲಿ ಆಧ್ಯಾತ್ಮಿಕವಾಗಿ ಅವರು ನಡೆಯುತ್ತಿದ್ದಾರೆ, ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ, ಆಧ್ಯಾತ್ಮ ಬಿಟ್ಟು ಹೋದ್ರೆ ಅವರಿಗೆ ದೈವವೇ ಉತ್ತರ ನೀಡಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಬಗ್ಗೆ ಅಭಿಪ್ರಾಯಪಟ್ಟರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಸರ್ಕಾರ ರೈತರಿಗೆ ನೀಡುತ್ತಿರುವ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ, ಟಾರ್ಪಲ್, ಶೇಂಗಾಕಾಯಿಗೆ ಸಬ್ಸಿಡಿಗಿಂತ ಹೆಚ್ಚಿನ ಹಣವನ್ನೇನಾದರೂ ಅಧಿಕಾರಿಗಳು ಪಡೆಯುತ್ತಿದ್ದಾರಾ, ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನ ತಮ್ಮ ಮೊಬೈಲ್ ಮೂಲಕ ಪರಿಶೀಲಿಸಿ ಅಧಿಕಾರಿಗಳಿಂದ ಖಾತರಿ ಪಡಿಸಿಕೊಂಡ ನಂತರ ಫಲಾನುಭವಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ವಿತರಣೆ ಮಾಡಿದ್ರು. ಕೃಷಿ ಇಲಾಖೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ, ಟಾರ್ಪಲ್, ಕಡಲೆಕಾಯಿ ಗೊಬ್ಬರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಚಿಕ್ಕಬಳ್ಳಾಪುರ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪೇಶ್ವರ್ ರೈತರಿಗೆ ವಿತರಿಸಿದ ಸಬ್ಸಿಡಿ ದರದ ಎಲ್ಲಾ ಸಾಮಗ್ರಿಗಳ ಕ್ಯೂಆರ್ ಕೋಡ್ ಚೆಕ್ ಮಾಡಿ ವಿತರಿಸಿದರು. ನಂತರ ರೈತರನ್ನ ಉದ್ದೇಶಿಸಿ ಮಾತನಾಡಿ, ಆ ಪಾರ್ಟಿ ಈ ಪಾರ್ಟಿ ಅಂತ ಸಂಶಯವಿಲ್ಲದೆ ನಾನು ಸೇವೆ ಮಾಡ್ತೀನಿ, ಇನ್ಮುಂದೆ ಪ್ರತಿ ತಿಂಗಳು ಸಮಾವೇಶಗಳನ್ನ ಮಾಡಿ ಸರ್ಕಾರಿ ಯೋಜನೆಗಳ ಮಾಹಿತಿ ನೀಡೋ ಕೆಲಸ ಮಾಡೋಣ, ಕೃಷಿ ಅಭಿವೃದ್ಧಿಯಲ್ಲಿ ಇಡೀ ವಿಶ್ವಕ್ಕೆ ಇಸ್ರೇಲ್ ಮಾದರಿಯಾಗಿದೆ, ನಾನು ಜನರ ಕೆಲಸ ಮಾಡಿ ಸೈ ಎನಿಸಿಕೊಳ್ಳುತ್ತೇನೆ, ಆಮೇಲೆ ನಿಮ್ಗೆ ಓಕೆ ಅನಿಸಿದ್ರೆ ಓಟ್ ಹಾಕಿ ಇಲ್ಲ ರಿಜೆಕ್ಟ್ ಮಾಡಿ ಅಂದ್ರ. ಪ್ರತಿ ತಿಂಗಳು ಸಭೆ, ರೈತರು ಬರಬೇಕು, ನಿಮ್ ಕಷ್ಟ ಸುಖ ಹೇಳ್ಕೋಬೇಕು, ಆಯ್ತಾ? ಮತ್ತೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ನನ್ನ ಪಾರ್ಟಿಯವರು, ನೀವು ಬೇರೆ ಪಾರ್ಟಿಯವರು, ಈ ದ್ವೇಷ ನಾನು ಮಾಡಲ್ಲ, ಕಷ್ಟದಿಂದ ಮೇಲೆ ಬಂದವರು, ಆಯ್ತಾ? ಎಲ್ರಿಗೂ ಒಳ್ಳೇದು ಮಾಡೋಣ. ಏನೆಲ್ಲ ಸರ್, ಮತ್ತೆ ರೈತರ ಮಕ್ಕಳಿಗೆ ಶಿಷ್ಯವೇತನ ಎಲ್ಲ ಇದೆ, ಅದನ್ನ ದಯವಿಟ್ಟು ನೀಟಾಗಿ ಗುರುತಿಸಿ. ಕಾರ್ಯಕ್ರಮದಲ್ಲಿ ಜೆಡಿ ಜಾವೀದ ನಸೀಮಾ ಖಾನಂ, ಕೃಷಿಕ ಸಮಾಜ ಅಧ್ಯಕ್ಷ ಚದಲಪುರ ನಾರಾಯಣಸ್ವಾಮಿ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಜಯರಾಮ್, ಚಂದ್ರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನೀಟ್ ರಿಪೀಟರ್ ಶಿಕ್ಷಣದಲ್ಲಿ ಹೊಚ್ಚ ಹೊಸ ಕ್ರಾಂತಿ, ಶ್ರೀ ಚೈತನ್ಯ ವೈದ್ಯ 2024 ಪ್ರೋಗ್ರಾಂ. ರ್ಯಾಂಕ್ ಸಾಧನೆಯಲ್ಲಿ ಮಹತ್ವವಾದ ಫಿಸಿಕ್ಸ್, ಕೆಮಿಸ್ಟ್ರಿಯಲ್ಲಿ ಕನಿಷ್ಠ 250 ಹೆಚ್ಚು ಮಾರ್ಕ್ಸ್ ಸಾಧಿಸುವ ವಿಧವಾಗಿ ಶಿಕ್ಷಣ ನೀಡುವುದೇ ಈ ವೈದ್ಯ ಪ್ರೋಗ್ರಾಂ. ಬನ್ನಿ ಬೆಂಗಳೂರಿನಲ್ಲಿ, ತರಗತಿಗಳು ಮೇ 31 ಪ್ರಾರಂಭ. ಸೂಚನೆ, 2023 ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ಸೇರಿ ಕನಿಷ್ಠ 300 ಮಾರ್ಕ್ಸ್ ಸಾಧಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ. ಶ್ರೀ
ಶ್ರೀ ಚೈತನ್ಯ ವೈದ್ಯ ರಿಪೀಟರ್ಸ್ ಪ್ರೋಗ್ರಾಂನಲ್ಲಿ ಸೀಟ್ ನೀಡಲಾಗುವುದು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಸಿಬಿಎಸ್ಇಎಸ್. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100%+ ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5-7 ನಿರಂತರ 8 ಜೆಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಇಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರಿ ಶಾಲೆ ಎಂದರೆ ಹಿಂದೇಟು ಹಾಕುತ್ತಿರುವ ಇಂದಿನ ದಿನಗಳಲ್ಲಿ ದೇವನಹಳ್ಳಿ ತಾಲೂಕಿನ ಬಿಳಿ ಚಿನ್ನವಿಂದೆ ವಿಶ್ವವಿಖ್ಯಾತಿಯನ್ನು ಹೊಂದಿರುವ ಕೊಯ್ರಾ ಸಮೀಪದ ಅರುವನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ 2015 ಅಭಿವೃದ್ಧಿಯ ನಿರೀಕ್ಷೆಯನ್ನು ಕಾಣುತ್ತಿದೆ. ದಾನಿಗಳ, ಊರಿನ ಮುಖಂಡರ ಮತ್ತು ಸರ್ಕಾರದ ಅನುದಾನದಲ್ಲಿ ಶಾಲೆಯ ಕೊಠಡಿಗಳನ್ನು ಮಾಡಲಾಗಿದ್ದು, ಸುಸಜ್ಜಿತವಾದ ಶೌಚಾಲಯ ಮತ್ತು ವಿಶೇಷಚೇತನರಿಗೆ ಪ್ರತ್ಯೇಕ ಶೌಚಗೃಹವನ್ನು ಸಹ ನಿರ್ಮಿಸಲಾಗಿದೆ. ಶಾಲಾ ಆವರಣದಲ್ಲಿ ಪುಟ್ಟ ಅರಣ್ಯದ ರೀತಿಯಲ್ಲಿ 3 ಹಂತದಲ್ಲಿ ವಿವಿಧ ಜಾತಿಯ 150 ಮರಗಿಡಗಳನ್ನು ಬೆಳೆಸಿರುವುದು ಈ ಶಾಲೆಯ ಆಕರ್ಷಣೆಯನ್ನು ಹೆಚ್ಚಿಸಿದೆ. ಬಾಳೆ, ಹೊಂಗೆ, ಮಾವು, ಹಲಸು, ಬೇವು, ತೆಂಗು ಸೇರಿದಂತೆ ಹೂ ಹಣ್ಣು ನೀಡುವ ಗಿಡಗಳನ್ನು ಹಾಕಿ ಪೋಷಿಸಿದ್ದ ಫಲವಾಗಿ ಹಲಸು ಮರದಲ್ಲಿ ಹಲಸಿನ ಹಣ್ಣುಗಳನ್ನು ಶಾಲಾ ಮಕ್ಕಳು ಮತ್ತು ಶಿಕ್ಷಕರು ಸವೆದಿದ್ದಾರೆ. ಈ ಶಾಲೆಗೆ ಭೇಟಿ ನೀಡಿದ ಇಲಾಖಾ ಅಧಿಕಾರಿಗಳು, ಸಮಾಜ ಸೇವಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಶಾಲೆಯ ಮುಖ್ಯ ಶಿಕ್ಷಕ ಯತೀಶ್ ಕುಮಾರ್ ಮಾತನಾಡಿ, ಶಾಲೆಯ ಆವರಣದಲ್ಲಿ ಗಿಡಮರಗಳನ್ನು ಬೆಳೆಸಿರುವುದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಿದೆ. ತಾಲೂಕಿನಲ್ಲಿ ನಮ್ಮ ಶಾಲೆಯ ಕೀರ್ತಿ ಮತ್ತಷ್ಟು ಹೆಚ್ಚಿದೆ ಎಂದರು. ಇಲ್ಲಿ ಶಾಲೆಯ ಆವರಣ ಏನು ಇಲ್ಲದೆ ಬಿಕ್ಕು ಅನ್ನಿಸ್ತಾ ಇತ್ತು. 2015 3 ಹಂತದಲ್ಲಿ ಗಿಡಮರಗಳನ್ನು, 150 ಹೆಚ್ಚು ಗಿಡಮರಗಳನ್ನು ನಮ್ಮ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ಹಾಕಿ ಪಾಲನೆ ಪೋಷಣೆ ಮಾಡಿ ಆಗಿನ ವಿದ್ಯಾರ್ಥಿಗಳು, ಗ್ರಾಮಸ್ಥರು, STMCಯವರು ಎಲ್ಲರೂ ಸಹಕಾರದಿಂದ ಗಿಡಗಳನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ವಿ. ಕಂಡು ವಾತಾವರಣ ತುಂಬ ಚೆನ್ನಾಗಿದೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕೂಡ ದಿನದಿಂದ ದಿನಕ್ಕೆ ಪ್ರಗತಿಯತ್ತ ಹೋಗ್ತಾ ಇದೆ. ದೇವನಹಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಿದ್ದು ಕೆಲವು ಶಿಥಿಲಾವಸ್ಥೆಯಲ್ಲಿದ್ದು ಮೂಲಭೂತ ಸೌಲಭ್ಯರಹಿತವಾಗಿವೆ. ಅಂತಹ ಶಾಲೆಗಳನ್ನು ಗುರುತಿಸಿ ಸರ್ಕಾರ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಮೊದಲ ಬಾರಿಗೆ ಪಾರ್ಶ್ವವಾಯು ಕೇಂದ್ರವನ್ನು ತೆರೆಯಲಾಗಿದ್ದು, ಭಾರತೀಯ ಸಂಸ್ಕೃತಿ ಪದ್ಧತಿಯಲ್ಲಿ ಔಷಧೋಪಚಾರ ನೀಡಲಾಗುತ್ತಿದೆ. ಸಾಮಾನ್ಯ ಜನರಿಗೆ ಕೈಗೆಟಕುವ ದರದಲ್ಲಿ ಚಿಕಿತ್ಸೆ ಮತ್ತು ಸಸ್ಯೌಷಧಿಗಳು ದೊರೆಯುವುದರಿಂದ ದೂರದ ಊರುಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಕಷ್ಟ ತಪ್ಪಿದಂತಾಗುತ್ತದೆ ಎಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಮೊದಲ ಬಾರಿಗೆ ಪಾರ್ಶ್ವವಾಯು ಕೇಂದ್ರ ಪ್ರಾರಂಭ ಮಾಡಲಾಗಿದೆ. ಹನುಮಾನ್ ಸಂಜೀವಿನಿ ವನಮೂಲಿಕೆಗಳ ಔಷಧಿ ಕೇಂದ್ರ ಮತ್ತು ಯೋಗ ಕೇಂದ್ರ ಪ್ರಾರಂಭಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ರಸ್ತೆ ಗುರುರಮ್ಮ ಕಾಂಪ್ಲೆಕ್ಸ್ನಲ್ಲಿ ಪ್ರಾರಂಭ ಮಾಡಿರುವ ಈ ಕೇಂದ್ರವನ್ನ ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಉದ್ಘಾಟಿಸಿದರು.
ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು, ಪಾರ್ಶ್ವವಾಯು ಮತ್ತು ಹಳೆ ನೋವುಗಳ ನಿವಾರಣೆಗೆ ಚಿಕ್ಕಬಳ್ಳಾಪುರ ಜನ ದೂರದ ಊರುಗಳಿಗೆ ಹೋಗುತ್ತಿದ್ರು. ಆ ಸೌಲಭ್ಯ ಈಗ ನಮ್ಮೂರಲ್ಲೇ ಸಿಗುತ್ತಿದೆ. ಇದರ ಜೊತೆಗೆ ಜಾಂಡೀಸ್ಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದರು. ಪಾರ್ಶ್ವವಾಯು ಪೀಡಿತರಿಗೆ ಮತ್ತು ಅನೇಕ ನೋವುಗಳಿಗೆ ಕಡಿಮೆ ದರದಲ್ಲಿ ತ್ವರಿತವಾಗಿ ಗುಣ ಆಗ್ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಉಪಯೋಗವನ್ನು ಸ್ಥಳೀಯ ಜನತೆ ಉಪಯೋಗಿಸ್ಕೊಳ್ಬೇಕು. ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಗುಣಮುಖಗಳಿಂದ ಸಿಗ್ತಕ್ಕಂಥ ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖ ಆಗಲಿ. ಅದೇ ರೀತಿ ಅವರು ಏನು ಡಯಾಬಿಟಿಸ್ ಇದೆ ಅದಕ್ಕೂ ಕೂಡ ಚಿಕಿತ್ಸೆಯನ್ನು ಕೊಡ್ತೇವೆ. ಒಂದು ವರ್ಷಗಳ ಕಾಲ ಇದು ಚಿಕಿತ್ಸೆ ಇದೆ. ಆರು ತಿಂಗಳಲ್ಲಿ ನಾನ್ ಡಯಾಬಿಟಿಕ್ ಆಗ್ತಾರೆ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಮುಖಂಡ ರವಿಕುಮಾರ್, ಕೇಂದ್ರದ ಮಾಲೀಕ ಜಿ ಪ್ರಣವಾನಂದ, ಸಿಬ್ಬಂದಿ ವಿಜಯ್ ಕುಮಾರ್, ಕಿಶೋರ್ ಹಾಜರಿದ್ದರು. ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿಜ್ಞಾನ ತಂತ್ರಜ್ಞಾನವನ್ನು ಬಿಟ್ಟು ನಾವು ನಮ್ಮ ಬದುಕನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಆಧ್ಯಾತ್ಮಿಕತೆಯನ್ನು ಜೊತೆ ಜೊತೆಯಾಗಿ ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದು ಆದಿ ಚುಂಚನಗಿರಿ ಮಹಾಪೀಠದ ಶ್ರೀ ನಿರ್ಮಲಾ ನಂದನಾಥ ಸ್ವಾಮೀಜಿ ಹೇಳಿದ್ರು. ಶಿಡ್ಲಘಟ್ಟ ಜಂಗಮಕೋಟೆ ಮಾರ್ಗದ ಬೆಳ್ಳುಟಿ ಗೇಟ್ನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವೈಕುಂಠ ಕ್ಷೇತ್ರ ದೇವಾಲಯದ ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿ ಭಾಗವಹಿಸಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರು. ನಂತರ ಆಶೀರ್ವಚನ ನೀಡಿದ ಶ್ರೀಗಳು, ಈ ಜಗತ್ತಿನಲ್ಲಿ ವಿಜ್ಞಾನದಿಂದ ಸಾಕಷ್ಟು ಬದಲಾಗಿದೆ, ಪ್ರಗತಿಯೂ ಆಗಿದೆ, ಅಗಾಧವಾದ ಆವಿಷ್ಕಾರಗಳು ಆಗಿವೆ. ಈ ಎಲ್ಲವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಜ್ಞಾನ ನೀಡುವುದು ಆಧ್ಯಾತ್ಮಿಕತೆ ಸಂಸ್ಕಾರವಾಗಿದೆ ಎಂದು ಹೇಳಿದ್ರು. ವಿಜ್ಞಾನವನ್ನು ಈ ಸಮಾಜದ ನಮ್ಮ ಬದುಕಿನ ಉದ್ದಾರಕ್ಕೂ ಬಳಸಬಹುದು, ವಿನಾಶಕ್ಕೂ ಬಳಸಬಹುದು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಈ ವಿಜ್ಞಾನವನ್ನು ಸದುಪಯೋಗ ಪಡಿಸಿಕೊಳ್ಳುವುದನ್ನು ಹೇಳಿಕೊಡುವ ಕೆಲಸ ಆಗಬೇಕಿದೆ ಎಂದು ತಿಳಿಸಿದ್ರು. ಗಂಡ ಹೆಂಡತಿ ನಡುವೆ ನಾನು ಹೆಚ್ಚು ಎನ್ನುವ ಮನೋಭಾವ ಬಂದಾಗಲೇ ಸಾಕಷ್ಟು ಸಂಸಾರಗಳು ಹಾಳಾಗುತ್ತವೆ. ಪ್ರೀತಿಯಿಂದ ತವರು ಮನೆಗೆ ಅಪರೂಪಕ್ಕೆ ಹೋಗಿ ಬನ್ನಿ, ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡು ತವರು ಮನೆಗೆ ಹೋಗಿ ಇನ್ನಷ್ಟು ಸಮಸ್ಯೆಯನ್ನು ಮಾಡಿಕೊಳ್ಳಬೇಡಿ ಎಂದು ಕಿವಿ ಮಾತನ್ನು ಹೇಳಿದ್ರು. ಆಧ್ಯಾತ್ಮಿಕತೆ ಯಾಕೆ ಬೇಕು ಅಂತಂದ್ರೆ, ಏನೋ ಈ ಆಧುನಿಕತೆ ವಿಜ್ಞಾನದಲ್ಲಿ ಕೊಟ್ಟಿದೆಯಲ್ಲ, ಮೊಬೈಲ್ ಕೈ ಕೊಟ್ಟಿದ್ದಾರೆ, ಯಾವ್ದಕ್ಕೆ ಬೇಕೋ ಅದಕ್ಕೆ ಉಪಯೋಗಿಸಿ, ಚಾಕು ರೈಫಲ್ಸ್ ಇಂಥವೆಲ್ಲ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಉಪಯೋಗಿಸುವ ಕಲೆಯನ್ನ ಕರೆಯುವುದು ಹೇಗೆ ಅಂತ ಹೇಳಿಕೊಡ್ಲಿಕ್ಕೆ ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರ ನಮ್ಮ ಆಧ್ಯಾತ್ಮಿಕತೆ. ದೇವಾಲಯದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀಗಳು ಭಾಗವಹಿಸಿದ್ರು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಬೂದಾಳ ರವೀಂದ್ರನಾಥ್ ಹಾಗೂ ಕುಟುಂಬದವರು ಶ್ರೀಗಳಿಗೆ ಪಾದ ಪೂಜೆ ನೆರವೇರಿಸಿಕೊಟ್ಟರು. ಶಾಸಕ ಬಿಎನ್ ರವಿಕುಮಾರ್, ಡಾಕ್ಟರ್ ಸತ್ಯನಾರಾಯಣ ರಾವ್, ವಕೀಲ ಎಂ ಪಾಪಿರೆಡ್ಡಿ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ, ಇನ್ನಿತರೆ ಭಕ್ತರು ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರಿಸುವುದು ನನ್ನ ಜವಾಬ್ದಾರಿ. ಅದಕ್ಕಾಗಿ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆ ಟಾಪರ್ಸ್ಗೆ ಬೆಂಗಳೂರಲ್ಲಿ ಕೋಚಿಂಗ್ ಕೊಡಿಸುತ್ತೇನೆ. ಐಎಎಸ್ ಕೆಎಎಸ್ ಕೋಚಿಂಗ್ ಸೆಂಟರ್ ಅನ್ನು ಪ್ರಾರಂಭಿಸಿ ಸರ್ಕಾರಿ ಕಾಲೇಜುಗಳ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಿಸುತ್ತೇನೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಭರವಸೆ ನೀಡಿದ್ರು. ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಮಾಡಿ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಖಾಸಗಿ ಶಾಲಾ ಕಾಲೇಜುಗಳಿಗಿಂತ ಸರ್ಕಾರಿ ಸಂಸ್ಥೆಗಳಿಗೆ ಸರ್ಕಾರ ಹೆಚ್ಚು ಬಂಡವಾಳ ಹೂಡಿಕೆ ಮಾಡುತ್ತಿದೆ. ಆದರೆ ಮಕ್ಕಳು ಆಸಕ್ತಿಯಿಂದ ಕಲಿಯುತ್ತಿಲ್ಲ ಅಷ್ಟೇ, ಕಾಲೇಜು ಕಲಿಕೆಗೆ ಬೇಕಾದ ಸೌಲಭ್ಯಗಳು ಪಡೆಯಲು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪ್ರದೀಪ್ ಈಶ್ವರ್ ಎಂಎಲ್ಎ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಕೇಳಬಹುದು ಎಂದರು. ಈಗೆಲ್ಲ ಟೈಮ್ ಟೇಬಲ್ ಹಾಕಿದ್ದೀನಿ, ಮುಂದುವಾರದಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಇನ್ ಟೈಮ್ ಸಿಲೆಬಸ್ ಮುಗಿಯುತ್ತೆ, ಡಿಸೆಂಬರ್ ಸಿಲೆಬಸ್ ಮುಗಿಯುತ್ತೆ. ಗೌರ್ಮೆಂಟ್ ಸ್ಕೂಲ್ಸಿಂದ ಮಾತ್ರ 18 ಬರುತ್ತೆ ಗೌರ್ಮೆಂಟ್ ಏಡೆಡ್, 60 ಜನ ಹುಡುಗರನ್ನ 60 ಜನ ಟಾಪ್ ಹುಡುಗಿರನ್ನ ಸೂಪರ್ 60 ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ. ಸೂಪರ್ 60 ಬಾಯ್ಸ್, ಸೂಪರ್ 60 ಗರ್ಲ್ಸ್, ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ಸ್ ಸೆಲೆಕ್ಟ್ ಮಾಡಿ ಅವ್ರನ್ನ ಜಾನ್ ಫೆಬ್ ಮಾರ್ಚ್ ಮತ್ತು ಏಪ್ರಿಲ್ವರೆಗೂ ಬ್ಯಾಂಗ್ಳೂರಲ್ಲಿ 24/7 ಅವ್ರನ್ನ ಓದಿಸ್ತೀವಿ. ಊಟ ಫ್ರೀ, ಅಕಾಮಿಡೇಷನ್ ಫ್ರೀ, ಒಂದು 50-60 ಲಕ್ಷ ಖರ್ಚು ಬರುತ್ತೆ ಇದಕ್ಕೆ. ಬಟ್ ನನಗೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ,
ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ, ನಂದೊಂದು ಟೀಮ್ ಇದೆ ಓದ್ಸಕ್ಕೆ. ಅವ್ರನ್ನ ಓದಿಸಿ ಎಕ್ಸಾಮ್ ಕರ್ಕೊಂಡ್ ಬರ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನ್ನ ಏನ್ ಮಾಡೋರು, ಎಲೆಕ್ಷನ್ ಬಂದ್ರೆ ಕೌನ್ಸಿಲರ್ಗಳನ್ನ ಕರ್ಕೊಂಡು ಹೋಗೋರು. ನಾನಿವತ್ತು ಸರ್ಕಾರಿ ಶಾಲೆ ಮಕ್ಕಳು ಟಾಪರ್ಸ್. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಮುನಿರಾಜು, ಸಿಡಿಸಿ ಸಮಿತಿ ಸದಸ್ಯ ಕೆಎಲ್ ಶ್ರೀನಿವಾಸ್, ಪ್ರಾಧ್ಯಾಪಕ ಶಫಿ ಅಹಮ್ಮದ್, ಸರ್ಕಾರಿ ಮಹಿಳಾ ಕಾಲೇಜು ಪ್ರಾಂಶುಪಾಲ ಡಿಡಿ ಚಂದ್ರಯ್ಯ ಮತ್ತು ಸಿಬ್ಬಂದಿ ಹಾಜರಿದ್ದರು. ಅಶೋಕ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೇಂದ್ರ ಹಾಗೂ ರಾಜ್ಯದಲ್ಲಿ ಅವರದೇ ಸರ್ಕಾರವಿದ್ದರೂ ಯಾವುದೇ ಕೆಲಸ ಮಾಡಿಲ್ಲ. ಎಲ್ಲಾ ಜಿಲ್ಲೆಗಳಿಗೆ ಸಿಗುವ ಸಾಮಾನ್ಯ ಯೋಜನೆಗಳನ್ನೇ ಸಾಧನೆ ಎಂದು ಹೇಳಿಕೊಂಡರೆ ಹೇಗೆ? ಆಕಸ್ಮಿಕವಾಗಿ ಸಂಸದರಾದ ಎಸ್ ಮುನಿಸ್ವಾಮಿ ಕಳೆದ 4 ವರ್ಷಗಳಲ್ಲಿ ಜಿಲ್ಲೆಗೆ ಶಾಶ್ವತವಾಗಿ ಉಳಿದುಕೊಂಡಿರುವಂತಹ ಕೊಡುಗೆ ಏನು ನೀಡಿದ್ದಾರೆ? ಯಾವ ಹೊಸ ಯೋಜನೆ ತಂದಿದ್ದೀರಾ ಹೇಳಿ ಎಂದು ಮಾಲೂರು ಶಾಸಕ ಕೆವೈ ನಂಚೇಗೌಡ ಸವಾಲು ಹಾಕಿದ್ರು. ಕೋಲಾರ ನಗರದ ಜಿಲ್ಲಾ ಪಂಚಾಯಿತಿಯಲ್ಲಿ ಸಿಇಒ ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಲೋಕಸಭೆ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಮೊದಲ ಬಾರಿ ಬಿಜೆಪಿ ಗೆದ್ದಿತ್ತು. ಆದರೆ 4 ವರ್ಷಗಳಿಂದ ಸಾಕಾಗಿ ಹೋಗಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಾದರೂ ಅಭ್ಯಂತರವಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ. ಎತ್ತಿನಹೊಳೆ ಯೋಜನೆ, ಕೆಸಿ ವ್ಯಾಲಿ 3ನೇ ಹಂತದ ಶುದ್ದೀಕರಣ, ಎರಗೋಳ್ ಕುಡಿಯುವ ನೀರು ಸೇರಿದಂತೆ ನಾನಾ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿವೆ. ಜೊತೆಗೆ ಕೋಲಾರ ಮಾಲೂರಿನಲ್ಲಿ ರಿಂಗ್ ರೋಡ್, ಜಿಲ್ಲೆಗೆ ಸಂಬಂಧಿಸಿದಂತೆ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿದಂತೆ ಅನೇಕ ಕೆಲಸಗಳು ಆಗಬೇಕಿವೆ ಎಂದ ಅವರು. ಬಿಜೆಪಿ ಜೆಡಿಎಸ್ ಇಬ್ಬರು ಒಂದಾದ್ರೆ ನಾವು ಗೆಲ್ತೀವಿ. ಸಾಕಾಗ್ಬಿಟ್ಟದಲ್ಲ, ಆಕಸ್ಮಿಕವಾಗಿ ಬಂದಂಥ ಪಾರ್ಲಿಮೆಂಟ್ ಮೆಂಬರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರದ್ದೇ ಇದ್ದು ಕೋಲಾರ ಜಿಲ್ಲೆಗೆ ಗಿಫ್ಟ್ ಏನಪ್ಪ, ಮುಗ್ದೋಯ್ತು. ಇನ್ನು 4 ವರ್ಷ ಏನು ಕೊಟ್ಟಿಲ್ಲ ಅಂತ ಅಲ್ಲ, ಇನ್ನು 11 ತಿಂಗಳ ಟರ್ಮ್ ಏನು ಹೇಳ್ತೀಯ ನೀನು? ಕೇಂದ್ರ ಸರ್ಕಾರದಲ್ಲಿ ತಾವು ತಂದಿದ್ದೆ ಅಂತ ಹೇಳಕ್ಕೆ ಏನಿದೆಯಪ್ಪ? ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಇದೆ ನಮ್ಮ ಜಿಲ್ಲೆಗೆ ಬರೋದು. ಎತ್ತಿನೊಳೆ ಬರಬೇಕು, ಆಮೇಲೆ ಕೆ ಸಿ ವ್ಯಾಲಿ ಸೆಕೆಂಡ್ ಪ್ಲೇಸು ಇದಾಗಬೇಕು, ಆಮೇಲೆ ಇದು ಟ್ರೀಟ್ಮೆಂಟ್ ಇದು ಅದು ಆಗಬೇಕು. ಎರಗೋಳದು ನಮ್ಮಲ್ಲಿ ಪೆಂಡಿಂಗ್ ಇದೆ, ಎರಗೋಳು ಇನ್ನು ಸುಮಾರು ಪ್ರಾಜೆಕ್ಟ್ಗಳು ನಮ್ಮ ಕೋಲಾರ ಜಿಲ್ಲೆಯದು ಪೆಂಡಿಂಗ್ ಇದೆ. ಇನ್ನು ಹೊಸ ಹೊಸ ಪ್ರಾಜೆಕ್ಟ್ಗೆ ಬರ್ತಕ್ಕಂಥದ್ದು ಕೋಲಾರಿಗೆ ರಿಂಗ್ ರೋಡ್ ಬೇಕಾಗ್ತದೆ, ಮತ್ತು ಒಂದು ಹಾಸ್ಪಿಟಲ್ಲು ಕೋಲಾರ ಜಿಲ್ಲಾ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜ್ ಬೇಕಾಗ್ತದೆ, ಮತ್ತು ಮಾಲೂರಿಗೆ ಒಂದು ರಿಂಗ್ ರೋಡ್ ಕೇಳಿದ್ವಿ ಮೊದಲೇ, ಮಾಲೂರು ರಿಂಗ್ ರೋಡ್ ಅಂತ ಹೇಳಿದ್ವಿ. ಅಲ್ಲಿ ಕೂಡ ಹಳೆ ಹಾಸ್ಪಿಟಲ್ ಇದೆ, ಬೈಪಾಸ್ ಇದೆ, ರಿಂಗ್ ರೋಡ್ ಬೈಪಾಸ್. ಕೋಲಾರ ಜಿಲ್ಲೆಯ ಉಸ್ತುವಾರಿಯಾಗಿ ಕೃಷ್ಣ ಬೈರೇಗೌಡರೇ ಬರಬೇಕು. ಅವರಿಗೆ ಜಿಲ್ಲೆಯ ಬಗ್ಗೆ ವಾಸ್ತವಾಂಶ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಈ ಸಂಬಂಧ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು, ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರ ಬಳಿ ಅಭಿಪ್ರಾಯ ತಿಳಿಸಿದ್ದೇವೆ ಎಂದರು. ನಾವು ಮುಖ್ಯಮಂತ್ರಿಗಳ ಮುಂದೆ ನಮ್ಮ ಅಭಿಪ್ರಾಯಗಳು ತಿಳಿಸಿದ್ದೆ. ಎಲ್ಲ MLAs ಕೃಷ್ಣ ಬೈರೇಗೌಡರ ಬೆಟರ್ ಅಂತ ಹೇಳಿದೀವಿ, ಆದರೆ KH ಮುನಿಯಪ್ಪನವರು ಬೇಡ. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮೊದಲು ಗ್ಯಾರಂಟಿ ಕಾರ್ಡ್ಗಳ ಹೆಸರಿನಲ್ಲಿ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿದ್ದು, ಜನರಿಗೆ ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸದಿದ್ದರೆ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟಗಳನ್ನು ಮಾಡುವುದಾಗಿ ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ರವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಮಾಡಿಕೆರೆ ಗ್ರಾಮದಲ್ಲಿ ಮಾಡಿಕೆರೆ ಗ್ರಾಮಸ್ಥರಿಂದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ರವರು ಭಾಗವಹಿಸಿ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾಡಿಕೆರೆ ಗ್ರಾಮದಲ್ಲಿ ದೊಡ್ಡ ಮಟ್ಟದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು, ನನ್ನ ಕೈಲಾದಷ್ಟರ ಮಟ್ಟಿಗೆ ತಾನು ಕೂಡ ಆರ್ಥಿಕ ಸಹಾಯ ಮಾಡುತ್ತಿದ್ದೇನೆ ಎಂದ ಅವರು, ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಅಭಿವೃದ್ಧಿ ಹಾಗೂ ಜನರ ಅಭಿವೃದ್ಧಿ ಮಾಡುತ್ತೇವೆಂದು ಅಧಿಕಾರಕ್ಕೆ ಬಂದಿಲ್ಲ. ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಇವರು ಅಧಿಕಾರಕ್ಕೆ ಬಂದಿದ್ದು, ನಿರುದ್ಯೋಗಿಗಳಿಗೆ ಹಾಗೂ ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ಗಳ ಹೆಸರಿನಲ್ಲಿ ನೀಡಿರುವ ಭರವಸೆಗಳನ್ನು ಚಾಚು ತಪ್ಪದೇ ಈಡೇರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಿಂದ ಸರ್ಕಾರದ ವಿರುದ್ಧ ತೀವ್ರ ಹೋರಾಟಗಳನ್ನು ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಸರ್ಕಾರ ಜನ ಓಟ್ನಿಂದ ಪ್ರೀತಿನಿಂದ ಕೆಲಸ ಮಾಡ್ತೀವಿ, ನಾವು ಕೆಲಸ ಕೊಡಿಸ್ತೀವಿ, ಕೆಲಸ ನಾವು ಈ ದೇಶನ ಈ ರಾಜ್ಯನ ಪ್ರಗತಿ ಮಾಡ್ತೀವಿ ಅಂತ ಬಂದಿಲ್ಲ. ಆದ ಅವ್ರು ಕೊಟ್ಟಂತ ಗ್ಯಾರಂಟಿ ಕಾರ್ಡ್ ಮೇಲೆ, ಆಸೆ ಮೇಲೆ ಸರ್ಕಾರ ಬಂದೈತೆ.
ಆಸೆಯನ್ನ ಪೂರ್ತಿ ಈಡೇರಿಸಲು ಸರ್ಕಾರ ಇವತ್ತು ಜನ ಅವ್ರಿಗೆ ಮತ ನೀಡಿರ್ತಾರೆ. ಏನು ನೀವು ಬಾಯಿ ಬಿಟ್ಟು ಏನು ಹೇಳಿದ್ದೀರಿ, ಸರ್ಕಾರ ಘೋಷಣೆ ಮಾಡಿದ್ದೀರಿ, ಇದ್ರ ಬಗ್ಗೆ ಏನು ಆಗಿಲ್ಲ ಅಂದ್ರೆ ಎಲ್ಲ ಪ್ರತಿಭಟನೆ ಮಾಡಬೇಕಾಗ್ತದೆ, ಪ್ರತಿಭಟನೆ ಮೂಲಕ ತೋರಿಸ್ಬೇಕಾಗ್ತದೆ. ಈ ಜನದಲ್ಲಿ ಆಂದೋಲನ ಅವತ್ತು ಕೊಟ್ಟಂತ ಭರವಸೆ ಏನು ಅಂತ ಅವನ್ನ ಈಡೇರಿಸೋ ತನಕ ನಾವು ಅದರಿಂದ. ಈ ಸಂದರ್ಭದಲ್ಲಿ ಎಲ್ಲಾ ಮಾಡಿಕೇರಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಇನಿಯೋಸ್ ಟಿವಿ, ಚಿಂತಾಮಣಿ. ಕಾರ್ಪೊರೇಟ್ ಕಂಪನಿಗಳು, ಮಾಲ್ಗಳು, ಖಾಸಗಿ ಶಾಲೆಗಳು ಪ್ರಾರಂಭ ಆಗೋದ್ರಿಂದ ಇನ್ನೊಂದಷ್ಟು ಉದ್ಯೋಗ ಸೃಷ್ಟಿಯಾಗುತ್ತದೆ. ಭಾರತ ಕಮ್ಯುನಿಸ್ಟ್ ಕಂಟ್ರಿ ಅಲ್ಲ, ಎಲ್ಲವೂ ಸರ್ಕಾರದ ಸ್ವಾಧೀನದಲ್ಲೇ ನಡೆಯೋಕೆ. ಹಾಗೆ ನೋಡಿದ್ರೆ ಖಾಸಗಿ ನ್ಯೂಸ್ ಚಾನೆಲ್ಗಳು ಯಾಕೆ ಇರಬೇಕು? ನಿಮ್ಮಿಂದ ನಮ್ಮ ದೂರದರ್ಶನಕ್ಕೆ ಲಾಭವಿಲ್ಲದಂತಾಯಿತು, ಅವರ ಕಾರ್ಯಕ್ರಮಗಳನ್ನ ನೋಡೋರೇ ಇಲ್ಲದಂತಾಗಿದೆ. ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನ ಅಂತ ಶಾಸಕ ಪ್ರದೀಪ್ ಈಶ್ವರ್ ಇವತ್ತು ಇದ್ದಕ್ಕಿದ್ದಂತೆ ಖಾಸಗಿ ಮಾಲ್ ಕಂಪನಿಗಳ ಪರ ಬ್ಯಾಟಿಂಗ್ ಮಾಡಿದ್ರು. ಸರ್ಕಾರಿ ಶಾಲೆಗಳನ್ನ ಕಾರ್ಪೊರೇಟ್ ಸ್ಟೈಲಲ್ಲಿ ಅಭಿವೃದ್ಧಿ ಪಡಿಸೋದು ನನ್ನ ಗುರಿ. ಕೈಗಾರಿಕೆಗಳನ್ನು ತರಬೇಕು, ನೀರಾವರಿ ಯೋಜನೆಗಳನ್ನ ತರಬೇಕು ಅಂತ ಹೊಸ ಹೊಸ ಕಾನ್ಸೆಪ್ಟ್ಗಳ ಬಗ್ಗೆ ಮಾತನಾಡುತ್ತಿದ್ದ ಶಾಸಕ ಪ್ರದೀಪ್ ಈಶ್ವರ್ ಇವತ್ತು ಇದ್ದಕ್ಕಿದ್ದಂತೆ ಖಾಸಗಿ ಕಾರ್ಪೊರೇಟ್ ಕಂಪನಿಗಳ ಪರ ಬ್ಯಾಟಿಂಗ್ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ PLD ಬ್ಯಾಂಕ್ ಕಟ್ಟಡದಲ್ಲಿ ಪ್ರಾರಂಭವಾಗಿರುವ ಕೇರಳ ಮೂಲದ ಶಾಪಿಂಗ್ ಲ್ಯಾಂಡ್ ಉದ್ಘಾಟನೆಗೆ ಆಗಮಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, PLD ಬ್ಯಾಂಕ್ ಕಟ್ಟಡ ರೈತರ ಬ್ಯಾಂಕ್ ಆಗಿದ್ರೂ ಅದಕ್ಕೆ ಹೆಚ್ಚು ಲಾಭ ತಂದುಕೊಡೋಕೆ ಈ ರೀತಿಯ ಬಿಗ್ ಮಾಲ್ ತೆರೆಯಲು ಅವಕಾಶ ಮಾಡಿಕೊಟ್ಟಿದೆ. ಇದರಿಂದ ಬಂದ ಲಾಭವನ್ನು ರೈತರಿಗೆ ಕೊಡುತ್ತೇವೆ ಎಂದ್ರು. ನಿಮ್ ಪ್ರಕಾರ ನಾವು ಬೇರೆಯವರಿಗೆ ಅದನ್ನ ಬಾಡಿಗೆ ಕೊಟ್ವಿ ಅನ್ಕೊಳಿ, ಅಷ್ಟು ಬಾಡಿಗೆ ಬರುತ್ತಾ? ಬರಲ್ಲ. ನಾನು ಹೇಳೋದು PLD ಬ್ಯಾಂಕು ಚೆನ್ನಾಗಿ ಆಗ್ಬೇಕಲ್ಲ, ಅಲ್ಲಿ ದುಡ್ಡು ಬಂದರೆ ಅದು ಯಾರಿಗೆ ಹೋಗುತ್ತೆ? ರೈತರಿಗೆ ಹೋಗುತ್ತಲ್ಲ. ಈಗ ನೀವು ಹೇಳಿ ಇದರಿಂದ ಅಷ್ಟು ರೆವಿನ್ಯೂ ಜನರೇಟ್ ಮಾಡ್ಬೋದು, ಹೋಗ್ಲಿ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ನ ಯಾವ ಕಾರಣಕ್ಕೆ ಬಳಸೋಕ್ಕಾಗುತ್ತೆ ಸರ್? ಇಂಥ ಕಾರಣಕ್ಕೆ ಬಳಸ್ಬೋದು. ಸೊ ಇದೇನು ಒಂದು 45-50 ಲಕ್ಷ ಬಾಡಿಗೆ PLD ಬ್ಯಾಂಕ್ ಹೋಗುತ್ತೆ, ಅದು ಮತ್ತೆ ರೈತರಿಗೆ ಖರ್ಚು ಮಾಡ್ತೀವಿ. ದೊಡ್ಡ ದೊಡ್ಡ ಮಾಲ್ಗಳಿಗೆ ನಮ್ಮ ಪ್ರದೇಶಗಳಲ್ಲಿ ಅವಕಾಶ ಕಲ್ಪಿಸಿಕೊಡೋದ್ರಿಂದ ಸ್ಥಳೀಯ ಸಣ್ಣ ಪುಟ್ಟ ವ್ಯಾಪಾರಿಗಳು ನಷ್ಟ ಹೊಂದುತ್ತಾರೆ. ಇದರಿಂದ ರೈತರ ಪರವಾಗಿರುವ ಬ್ಯಾಂಕಿನ ಉದ್ದೇಶ ಸಫಲವಾಗೋಲ್ಲವಲ್ಲ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ನೀವು ಮಾತ್ರ ಖಾಸಗಿ ಚಾನೆಲ್ ಪೇಪರ್ ಮಾಡಿಕೊಳ್ಳಬಹುದು, ನಿಮ್ಮಿಂದ ನಮ್ಮ ದೂರದರ್ಶನ ಚಾನೆಲ್ಗೆ ಬರೋ ಆದಾಯಕ್ಕೆ ಕತ್ತರಿಯಾಗಿದೆ, ನಮ್ಮ ಕಾರ್ಯಕ್ರಮಗಳನ್ನು ಜನ ನೋಡೋದೇ ಇಲ್ಲ, ನಿಮ್ಮ ಚಾನೆಲ್ಗಳನ್ನ ಬಂದ್ ಮಾಡಿ, ಯಾಕೆ ದೂರದರ್ಶನ ಚಾನೆಲ್ ನಡೆಯೋದಿಲ್ಲ ನೋಡೋಣ, ನಿಮಗೆ ಮಾತ್ರ ಸ್ವಾತಂತ್ರ್ಯ, ನಮ್ಮದಾದ್ರೆ ಅಲ್ವಾ ಎಂದು ಖಾಸಗಿ ಮಾಲ್ಗಳ ಪರ ಬ್ಯಾಟಿಂಗ್ ಬೀಸಿದ್ರು. ಗೌರ್ಮೆಂಟ್ ದೂರದರ್ಶನ ಚಾನಲ್ ಇದೆ, ನೀವ್ಯಾಕೆ ಪ್ರೈವೇಟ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ನೀವೆಲ್ಲ ಸುದ್ದಿ ದೂರದರ್ಶನಕ್ಕೆ ಕೊಡಿ, ನೀವು ಫಸ್ಟ್ ಈ ಕೆಲಸ ಮಾಡಿ. ನೀವು ಪ್ರೈವೇಟ್ ಚಾನಲ್ಸ್ ಅವ್ರು ಏನಿದ್ದೀರಾ ಚಿಕ್ಕಬಳ್ಳಾಪುರದಲ್ಲಿ, ನೀವೆಲ್ಲ ಕ್ಲೋಸ್ ಮಾಡಿ ಸರ್ಕಾರಿ ಚಾನಲ್ ನೋಡಕ್ಕೆ ಹೇಳಿ. ನೀವು ಮತ್ತೆ ನಿಮ್ಗೆ ಯಾಕೆ ಸ್ವಾತಂತ್ರ್ಯ ಕೊಟ್ಟಿದೀವಿ ನಾವು? ನಿಮ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯನಾ? ದೂರದರ್ಶನ್ ಚಾನಲ್ ಇದೆ, ಚಂದ್ರವಾಹಿನಿ ಇದೆ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಸರಿ, ಖಾಸಗಿ ಬೇಡವೇ ಬೇಡ, ಫಸ್ಟ್ ನೀವೆಲ್ಲ ಒಪ್ಪಿಗೆ ಕೊಡಿ, ಅದ್ರ ಮೇಲೆ ನಾನು ತೀರ್ಮಾನ ತಗೊಂಡಿದ್ದೀನಿ. ನಿಮ್ಗೊಂದು ಸ್ವಾತಂತ್ರ್ಯ, ನಮ್ಗೊಂದು ಸ್ವಾತಂತ್ರ್ಯ. ಅಶೋಕ್ ಜೊತೆ KS ನಾರಾಯಣಸ್ವಾಮಿ, ಇನ್ಯೂಸ್ TV, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾತ್ರ ಜನ ಸಾಮಾನ್ಯರು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ. ರಾಜ್ಯದಿಂದ BJP ಸರ್ಕಾರ ತೊಲಗಿಸಿದ್ದೇವೆ, ಇನ್ನು ಲೋಕಸಭಾ ಚುನಾವಣೆಯಲ್ಲೂ BJPಯನ್ನು ತೊಲಗಿಸಿ ಕ್ಷೇತ್ರವನ್ನು ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿಸುತ್ತೇವೆ ಎಂದು ಶಾಸಕ KV ನಂಜೇಗೌಡ ಹೇಳಿದ್ರು. ಮಾಲೂರು ಪಟ್ಟಣದ ಮೈದಾನದಲ್ಲಿ ಶಾಸಕ KV ನಂಜೇಗೌಡರ 59ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕ KV ನಂಜೇಗೌಡ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾತ್ರ ಜನಸಾಮಾನ್ಯರು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ, ಕಾಂಗ್ರೆಸ್ ಸರ್ಕಾರ ನೀಡಿರುವ ಯೋಜನೆಗಳನ್ನು BJP ಸರ್ಕಾರದಿಂದ ಜಾರಿಗೊಳಿಸಲು ಸಾಧ್ಯವಿಲ್ಲ, ಆದ್ದರಿಂದ ಈ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ BJPಯನ್ನು ರಾಜ್ಯದಿಂದ ತೊಲಗಿಸಿದ್ದೇವೆ ಎಂದರು. ಇವತ್ತು ನೋಡ್ಕೊಂಡು ಇವತ್ತು ನಾನು ಹೇಳಿರ್ತೀನಿ, ಕೇಂದ್ರ ಸರ್ಕಾರ ಇನ್ನು 1 ವರ್ಷ ಇದೆ, ಈ ಭ್ರಷ್ಟ BJP ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಈ ಭ್ರಷ್ಟ BJP ರಾಜ್ಯ ಸರ್ಕಾರ ಏನು ಹೋಗಿದೆ? ಇವತ್ತು ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ,
ಕೇಂದ್ರ ಸರ್ಕಾರ ಕೂಡ ಭ್ರಷ್ಟ ಬಿಜೆಪಿ ಸರ್ಕಾರದ ಕೊನೆ ಆಗ್ತದೆ. ಈ ದೇಶದಲ್ಲಿ ಬಿಜೆಪಿ ವಿರುದ್ಧವಾಗಿ ದೇಶದಲ್ಲಿ ಸರ್ಕಾರ ಪ್ರಾರಂಭ ಆಗ್ತದೆ. ಇಂಥ ಒಂದು ವಾತಾವರಣ ಇರುವಾಗ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸವನ್ನ ಮಾಡುತ್ತ ಒಟ್ಟಿಗೆ ಒಗ್ಗಟ್ಟ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ನಾನು ವಿಶೇಷವಾಗಿ ನನ್ನ ಮುಖಂಡಗಳಿಗೆ ನನ್ನ 59ನೇ ಹುಟ್ಟುಹಬ್ಬ ಆ ಕಾರ್ಯಕ್ರಮನ ಮಾಮಲದಲ್ಲಿ ವಿಶೇಷವಾಗಿ ಆಚರಣೆ ಮಾಡಿಕೊಟ್ಟಿರೋದಕ್ಕೆ ನಾನೆಲ್ಲ ನಿಮಗೆ ಧನ್ಯವಾದ ಹೇಳುವ ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಪಕ್ಷವನ್ನ ಕಟ್ಟಿ ಏನ್ ನಾಳೆ ಎಲೆಕ್ಷನ್ ಬರ್ತದೆ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡೋದಕ್ಕೆ ನಾವೆಲ್ಲರೂ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್, ಕೆಪಿಸಿಸಿ ಸದಸ್ಯ ಆಂಜನೇಯ ಸೋಮಣ್ಣ, ಎಂಎಸ್ ಪ್ರದೀಪ್ ರೆಡ್ಡಿ, ನಂದಿನಿ ಪ್ರವೀಣ್, ಬಾಳಿಗಾನಹಳ್ಳಿ ಶ್ರೀನಿವಾಸ್, ನಹೀಂ, ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ, ಸಬ್ದಾರ್ ಬೇಗ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದ ಸಮುದಾಯ ಭವನದಲ್ಲಿ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ದೇವನಹಳ್ಳಿ ಆಕಾಶ್ ಆಸ್ಪತ್ರೆ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟ ನರಸಪ್ಪ ಪಾಲ್ಗೊಂಡು ಮಾತನಾಡಿ, ಸಾರ್ವಜನಿಕರು ಉಚಿತ ಆರೋಗ್ಯ ಶಿಬಿರಗಳಲ್ಲಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದರ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು. ಶಿಬಿರದಲ್ಲಿ ವಿವಿಧ ಕಾಯಿಲೆಗೆ ಚಿಕಿತ್ಸೆ ನೀಡಿ ಔಷಧಿಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಆಕಾಶ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಮನೋಜ್, ದೇವನಹಳ್ಳಿ ಆಕಾಶ್ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ವೀರೇಶ್, ಡಾಕ್ಟರ್ ಅರ್ಪಿತಾ, ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್, ಆದಿನಾರಾಯಣಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಗೇಪಲ್ಲಿಯಲ್ಲಿ ಇನ್ನು ಆರಂಭಗೊಳ್ಳದ ಇಂದಿರಾ ಕ್ಯಾಂಟೀನ್ ಸ್ಥಳ ಗೊಂದಲದಿಂದ ಕಟ್ಟಡ ಕಾಮಗಾರಿ ನಿರ್ಮಾಣ ಹಂತದಲ್ಲೇ ಸ್ಥಗಿತ. ಚುನಾವಣೆ ಸಂದರ್ಭದಲ್ಲಿ ಕೋಡಿಶ್ರೀ ನುಡಿದಿದ್ದ ಭವಿಷ್ಯ ನಿಜವಾಯಿತು, ಈಗ ಶ್ರೀಗಳಿಂದ ಮತ್ತೊಂದು ಸ್ಫೋಟಕ ಭವಿಷ್ಯ. ಕೃಷಿ ಇಲಾಖೆಯಿಂದ ವಿತರಣೆಯಾಗುತ್ತಿರುವ ಬಿತ್ತನೆ ಬೀಜದ ಕ್ಯೂಆರ್ ಕೋಡ್ ಚೆಕ್ ಮಾಡಿ ಗುಣಮಟ್ಟ ಖಾತ್ರಿಪಡಿಸಿಕೊಂಡ ಶಾಸಕ ಪ್ರದೀಪ್ ಈಶ್ವರ್. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಆರಂಭಗೊಂಡು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಶತಮಾನದ ಸರ್ಕಾರಿ ಶಾಲೆ, ತಾಲೂಕಿಗೆ ಕೀರ್ತಿ ತಂದ ಶಾಲೆ ಬಗ್ಗೆ ಶಿಕ್ಷಕರ ಮೆಚ್ಚುಗೆ. ಚಿಕ್ಕಬಳ್ಳಾಪುರದಲ್ಲಿ ಪಾರ್ಶ್ವವಾಯು ಕೇಂದ್ರ ಪ್ರಾರಂಭ, ಚಿಕಿತ್ಸೆಗೆಂದು ದೂರದ ಊರಿಗೆ ತೆರಳುವ ಕಷ್ಟ ತಪ್ಪಿದಂತಾಯಿತು, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ. ದಿನನಿತ್ಯದ ಸುದ್ದಿ ಸ್ವರಸಕ್ಕಾಗಿ ತಪ್ಪದೇ ವೀಕ್ಷಿಸಿ ಇ ನ್ಯೂಸ್ ಟಿವಿ.